ಹೆಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ, ಸ್ಟೂಡೆಂಟ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿಸಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇವತ್ತು ನಾನೇನು ಮಾತಾಡಕ್ಕೆ ಹೊರಟಿದ್ದೀನಿ ಅಂತಂದರೆ, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಬಗ್ಗೆ, ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ. ಸೊ ಒಂದೊಂದೇ ಕಾಲೇಜಿಂದು ನಾನು ಮೊದಲು ಹೇಳಿದಾಗೆ ರ್ಯಾಂಕಿಂಗ್ ಪ್ರಕಾರ ಮಾಡೋಣ ಅಂತಿದ್ದೆ. ಅಂದರೆ 1 to 15th ಅಥವಾ 1 to 20th ರ್ಯಾಂಕ್ ತನಕ ಮಾಡೋಣ ಅಂತಿದ್ದೆ. ಬಟ್ ನಮಗೆ ಜಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದು ಕಾಲೇಜ್ ಒಂದರಲ್ಲಿ ಚೆನ್ನಾಗಿದ್ದರೆ ಇನ್ನೊಂದ್ರಲ್ಲಿ ಚೆನ್ನಾಗಿರಲ್ಲ. ಆ್ಯಂಡ್ ಎಲ್ಲ ಕಾಲೇಜಸ್ಸು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಾಗಿ ನಾನು ಒಂದೊಂದೇ ಕಾಲೇಜ್ದು ಏನೇನು ಪ್ರೋಸ್ ಇದೆ, ಏನೇನು ಕಾನ್ಸ್ ಇದೆ, ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಮಾತಾಡ್ತಿರೋ ಕಾಲೇಜ್ ಹೆಸರು ಬಂದು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಬೆಂಗಳೂರಲ್ಲಿದೆ. ಸೊ ಮೊದಲನೇದಾಗಿ ಇದು VTU ಕಾಲೇಜ್ ಆಗಿರುತ್ತೆ. ಸೊ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ CMR ಹೆಸರಲ್ಲಿ ಎರಡು ಕಾಲೇಜ್ ಇದೆ, CMR ಯೂನಿವರ್ಸಿಟಿ ಆ್ಯಂಡ್ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಾನು ಇವತ್ತು ಹೇಳ್ತಿರೋದು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ. ಸೊ ಅದು VTU ಕಾಲೇಜ್ ಆಗಿರುತ್ತೆ, VTUಗೆ ಅಫಿಲಿಯೇಟ್ ಆಗಿರುತ್ತೆ. ಸೊ ಇದರ ಲೊಕೇಶನ್ ಬಂದು ACS ಲೇಔಟ್, ಕುಂದಲಹಳ್ಳಿ, ಬ್ಯಾಂಗ್ಳೂರ್, ಕರ್ನಾಟಕ. ಸೊ ACS ಲೇಔಟಲ್ಲಿ ಬ್ಯಾಂಗ್ಳೂರಲ್ಲಿ ಈ ಕಾಲೇಜ್ ಲೊಕೇಟ್ ಆಗಿದೆ. ಆ್ಯಂಡ್ ಈ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಬೇಕಂದ್ರೆ ನೀವು ಒಂದು KCET ಮುಖಾಂತರ ತೊಗೋಬೋದು, ಇಲ್ಲ CMRIT ಮುಖಾಂತರ ತೊಗೋಬೋದು, ಇಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳು DCET ಲ್ಯಾಟರಲ್ ಎಂಟ್ರಿ ಮುಖಾಂತರ ತೊಗೋಬೋದು. ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಮುಖಾಂತರ ಕೂಡ ನೀವು ಈ ಕಾಲೇಜ್ನ ಆಪ್ಟ್ ಮಾಡ್ಬೋದು. ಆ್ಯಂಡ್ ಈ ಕಾಲೇಜ್ ಕ್ಯಾಂಪಸ್ ಏನಿದೆ, ಈ ಕ್ಯಾಂಪಸ್ ಒಂದು 8 acres ಇದೆ. ಸೊ ಕ್ಯಾಂಪಸ್ ಸ್ವಲ್ಪ ಚಿಕ್ಕದೇ ಆಗಿರ್ಬೋದು, ಬಟ್ ವೆಲ್ ಮೇಂಟೈನ್ಡ್ ಆಗಿದೆ. ಆ್ಯಂಡ್ ಕ್ಯಾಂಪಸ್ ಅಷ್ಟೆಲ್ಲ ಇಂಪಾರ್ಟೆಂಟ್ ಆಗಲ್ಲ, ಅಂದರೆ ನೋಡೋಕ್ಕೆ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿದ್ದರೆ ಕ್ಯಾಂಪಸ್ ಏನು ಕ್ಲಾಸಲ್ಲೆಲ್ಲ ಕೂತ್ಕೊಳ್ಳೋದಲ್ಲ, ಒಂದು ತಿರುಗಾಡೋಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಬಂದು ಈ ಕಾಲೇಜಲ್ಲಿರೋ ಬ್ರಾಂಚಸ್. ಸೊ CSE, ISE, EC, AI, ಮೆಕ್ಯಾನಿಕಲ್, ಸಿವಿಲ್ ಮತ್ತು ತ್ರಿಬಲ್ ಏನಿದೆ, ಇದು ಲಾಸ್ಟ್ ಇಯರ್ ತನಕ ಇತ್ತು, ಬಟ್ ಈ ವರ್ಷ ಇದೆಯೋ ಇಲ್ಲ ಅಂತ ನಂಗೆ ಕನ್ಫರ್ಮ್ ಇಲ್ಲ. ಸೊ ಹಾಗಾಗಿ ಆ ಬ್ರಾಂಚ್ಗಳ ಹೆಸರನ್ನ ಹಾಕಿಲ್ಲ. ಸೊ CSE, ISE, EC ಮತ್ತು AI ಈ ಬ್ರಾಂಚಸ್ ಏನಿದೆ, ಈ ಬ್ರಾಂಚಸ್ ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. 4 ಬ್ರಾಂಚಸ್ ಕೂಡ ಒಳ್ಳೆ ಬ್ರಾಂಚ್ ಆಗಿದೆ, ನಿಮಗೆಲ್ಲ ಗೊತ್ತು. ಬಿಕಾಸ್ ಈಗಿನ ಕಾಲದಲ್ಲಿ, ಅಂದರೆ ಈ ವರ್ಷ ಏನಿದೆ, ಎಲ್ಲರೂ CS ಟಾರ್ಗೆಟ್ ಮಾಡ್ತಿರ್ತೀರ. CS ಸಿಕ್ಕಿಲ್ಲ ಅಂದರೆ ISಗೆ ಹೋಗ್ತೀರಾ, ISಸಿಕ್ಕಿಲ್ಲ ಅಂದರೆ EC ಹೀಗೆ. ಆ್ಯಂಡ್ ಇದು ಈ ಕಾಲೇಜ್ ಸ್ಪೆಷಾಲಿಟಿ ಏನಂತಂದರೆ, ಇಂಜಿನಿಯರಿಂಗ್ ಕಾಲೇಜ್ A+ ಗ್ರೇಡ್ನ NAC ಅವರಿಂದ ಪಡೆದಿದೆ. ಸೊ NAC ಅನ್ನೋದು ಒಂದು ದೊಡ್ಡ, ಅದೇನು ಕಾಲೇಜಸ್ನ ಏನಂತಾರೆ ಅದು, ಅಂದರೆ ಗುಣಮಟ್ಟನ ಟೆಸ್ಟ್ ಮಾಡೋ ಒಂದು ಕಾಲೇಜ್ ಆಗಿರುತ್ತೆ. ಸೊ ಗುಣಮಟ್ಟನ ಟೆಸ್ಟ್ ಮಾಡೋ ಒಂದು ಏನಂತಾರೆ, ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ. ಸೊ ಆ NAC ಮುಖಾಂತರ ಇವರು A+ ಗ್ರೇಡ್ನ ಪಡೆದಿದ್ದಾರೆ. ತುಂಬ ಕೆಲವಷ್ಟು ಕಾಲೇಜ್ಗಳಿಗೆ A+ ಗ್ರೇಡ್ ಸಿಕ್ಕಿದೆ, ಅದರಲ್ಲಿ CMRIT ಕೂಡ ಒಂದಾಗಿರುತ್ತೆ. ಆ್ಯಂಡ್ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ ಈ ಕಾಲೇಜಲ್ಲಿ. ಹಾಸ್ಟೆಲ್ ಫೀಸ್ ಬಂದು 1,30,000 ಅಪ್ರಾಕ್ಸಿಮೇಟ್ಲಿ, ಹೆಚ್ಚು ಕಡಿಮೆ ಅಷ್ಟೇ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಈ ಕಾಲೇಜಲ್ಲಿ ಎವ್ರಿ ಸ್ಟೂಡೆಂಟ್ಗೆ ಪ್ರಿಫರ್ ಹೇಗೆ ಮಾಡ್ತಾರೆ ಅಂದರೆ, ಪ್ರತಿ ಒಂದು ಸ್ಟೂಡೆಂಟ್ಗೂ ಮೆಂಟರ್ನ ಪ್ರೊವೈಡ್ ಮಾಡ್ತಾರೆ. ಸೊ ನಿಮ್ದು ಏನೇ ಕಷ್ಟ ಸುಖ ಏನೇ ಇದ್ದರೂ, ಅಕಾಡೆಮಿಕಲಿ ಏನೇ ಇದ್ದರೂ, ನೀವು ನಿಮ್ಮ ಮೆಂಟರ್ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಸಿಲೆಬಸ್ ಬಗ್ಗೆ ಬಂದರೆ, VTU ಸಿಲೆಬಸ್ ಏನು, 2 ಲ್ಯಾಬು ಮತ್ತು 8 ಸಬ್ಜೆಕ್ಟ್ಸ್ ಏನಿರುತ್ತೆ, ಸಾರಿ 6 ಸಬ್ಜೆಕ್ಟ್ಸ್ ಏನಿರುತ್ತೆ ಅದಿದ್ದೇ ಇರುತ್ತೆ. ಪ್ಲಸ್ ನಿಮಗೆ TYL ಅಂತ ಹೇಳಿ ಈ ಕಾಲೇಜಲ್ಲಿ ಮಾಡ್ತಾರೆ, ಅಂತಂದರೆ ಪ್ಲೇಸ್ಮೆಂಟ್ ಸಬ್ಜೆಕ್ಟ್ಸು. ಪ್ಲೇಸ್ಮೆಂಟ್ಗೆ ನಿಮ್ಗೆ ಆ ಸಬ್ಜೆಕ್ಟ್ಸು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದ್ರ ಮೇಲೆ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಇದು VTUಗೆ ಸಂಬಂಧ ಇಲ್ಲ, ಇದು ಈ ಕಾಲೇಜ್ ಅವ್ರು ಮಾತ್ರ, ಅಂದರೆ ತಮ್ಮ ಸ್ಟೂಡೆಂಟ್ಸ್ನ ಪ್ಲೇಸ್ಮೆಂಟ್ಗೆ ರೆಡಿ ಮಾಡೋಕ್ಕೆ ಈ ಒಂದು ಸಬ್ಜೆಕ್ಟ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಈ ಕಾಲೇಜು ಒನ್ ಆಫ್ ದ ಹ್ಯಾಪ್ನಿಂಗ್ ಕಾಲೇಜಸ್, ಅಂದರೆ ಈಗ ಈ ಸದ್ಯ ಒಂದು 2 ವರ್ಷದಲ್ಲಿ ಈ ಕಾಲೇಜ್ ತುಂಬ ಅಂದರೆ ತುಂಬ ಗ್ರೋ ಆಗಿದೆ. ಬಿಕಾಸ್ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಆಲ್ಮೋಸ್ಟ್ 7th ಇದೆ. ಎಸ್, ಅಂದರೆ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೊಟ್ಟಾಗ ಕರ್ನಾಟಕದ ಕಾಲೇಜಸ್ಸಲ್ಲಿ ಇದು 7th ಇದೆ. ಆ್ಯಂಡ್ ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಬಂದು ಈ ವರ್ಷ 2022 26 LPA. ಆ್ಯಂಡ್ ಇನ್ನೂ ಸುದ್ದಿ ಇದೆ, ಲೈಕ್ 40+ ಲೈಕ್ ಯಾರ್ದು ಆಗಿದೆ ಅಂತ ಸುದ್ದಿ ಇದೆ, ಅದು ಗೊತ್ತಿಲ್ಲ. ಬಟ್ ಅಫಿಷಿಯಲಿ 26 LPA ಇಸ್ ದ ಹೈಯೆಸ್ಟ್ ಆಫ್ CMRIT 2022. ಆ್ಯಂಡ್ ಆ್ಯಾವ್ರೇಜ್ ಪ್ಯಾಕೇಜ್ ಬಂದು 6.5 LPA ಆಗಿರುತ್ತೆ. 6.5 lakh ಅಂದರೆ ಗೊತ್ತಿಲ್ಲ, 7 ಇರ್ಬೋದು, ಬಟ್ ನಾನು 6.5 ಹಾಕಿದ್ದೀನಿ, ಅರೌಂಡ್ ಅಷ್ಟೇ, ಅಂದರೆ ಆ್ಯಾವ್ರೇಜ್ ಪ್ಯಾಕೇಜ್ ಆಗಿರುತ್ತೆ. ಸೊ ಈ ಒಂದು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮಗೆ ಈ ವರ್ಷ
ಅಡ್ಮಿಷನ್ ತೊಗೊಳ್ಳೋಕ್ಕೆ ಒಂದು ಒಳ್ಳೆ ಕಾಲೇಜ್ ಆಗಿರುತ್ತೆ. ಇಲ್ಲಿ ಅಡ್ಮಿಷನ್ ಸಿಗಬೇಕಂದ್ರೆ ಸಿ ಇ ಟಿಯಲ್ಲಿ ಆಲ್ಮೋಸ್ಟ್ ಒಂದು ಸಿ ಎಸ್ ಐ ಎಸ್ ಅಂದರೆ ಒಂದು 13-14 ಇಲ್ಲ ಸೆಕೆಂಡ್ ರೌಂಡ್ ತನಕ ವೇಯ್ಟ್ ಮಾಡ್ತೀನಿ ಅಂದರೆ ಒಂದು 15,000 ರ್ಯಾಂಕಿಂಗ್ ಒಳಗೆ ನಿಮಗೆ ಈ ಬಂದರೆ ಆರಾಮಾಗಿ ಈ ಕಾಲೇಜ್ ಸಿಗುತ್ತೆ. ಆ್ಯಂಡ್ ಬೇರೆ ಬ್ರಾಂಚು ಇ ಸಿ ಸಿಗ್ಬೋದು ಅನ್ಕೋತೀನಿ, ಒಂದು 20 ಒಳಗೆ ಇ ಸಿ ಕೂಡ ಸಿಗುತ್ತೆ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಬಗ್ಗೆ, ಅದರ್ ಆ್ಯಕ್ಟಿವಿಟೀಸ್ ಬಗ್ಗೆ ನೋಡೋದಾದರೆ ಫೆಸ್ಟ್ ನಡೆಯುತ್ತೆ ಕಲ್ಚರಲ್ ಅಂತ, ಎವ್ರಿ ಇಯರ್ ನಡೆಯುತ್ತೆ. ಆ್ಯಂಡ್ ಟೆಕ್ನಿಕಲ್ ಮತ್ತು ಕಲ್ಚರಲ್ ಕ್ಲಬ್ಸ್ ಕೂಡ ಇದೆ. ಆ್ಯಂಡ್ ಸ್ಪೋರ್ಟ್ಸ್ ವಿಡಿಯೋ ಸ್ಪೋರ್ಟ್ಸ್ ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಹುಡುಗರು. ಆ್ಯಂಡ್ ಕಾಲೇಜ್ ಲೆವೆಲ್ ಸ್ಪೋರ್ಟ್ಸ್ ಕೂಡ ನಡೆಸ್ತಾರೆ. ಆ್ಯಂಡ್ ಸರೌಂಡಿಂಗ್ ಏರಿಯಾದಲ್ಲಿ ಪಿ ಜಿಸ್ ಕೂಡ ಅವೈಲೇಬಲ್ ಇದೆ. ಸೊ ನನಗೆ ಹಾಸ್ಟೆಲಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಪಿ ಜಿಸ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗಾಗಿ ಈ ಕಾಲೇಜು ಬಗ್ಗೆ ಇಷ್ಟು ಇನ್ಫಾರ್ಮೇಷನ್. ನಿಮಗೆ ಏನೇ ಡೌಟ್ಸ್ ಇದ್ದರು ಅಂದರೆ ಈ ಕಾಲೇಜ್ ಬಗ್ಗೆ ಮತ್ತು ಏನಾದರೂ ಬೇಕಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಬೇರೆ ಯಾವ ಕಾಲೇಜ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಪಕ್ಕ ಮಾಡೇ ಮಾಡ್ತೀನಿ ನಾನು. ಆ್ಯಂಡ್ ಇದಿಷ್ಟು ಈ ಕಾಲೇಜ್ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಆಲ್ ದ ಬೆಸ್ಟ್.